ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ, 2020ನೇ ವರ್ಷದಲ್ಲಿ COVID-19 ಮಾರಕ ರೋಗ ವಿಶ್ವದೆಲ್ಲೆಡೆ ಮತ್ತು ನಮ್ಮ ದೇಶದಲ್ಲೂ ಕೂಡ ಹರಡಿರೋದ್ರಿಂದ ನಮ್ಮ ರಾಜ್ಯ ಸರ್ಕಾರ ಮಕ್ಕಳಿಗೆ ಅನಾಹುತ ಆಗಬಾರದು ಅನ್ನೋ ಒಂದು ಕಾರಣದಿಂದ ಬಹುಶಃ ಡಿಸೆಂಬರ್ ಅಂತ್ಯದ ವೇಳೆಗೆ ಶಾಲಾ ಕಾಲೇಜುಗಳನ್ನು ತೆರೆಯುವಂತಿಲ್ಲ ಅಂತಕ್ಕಂಥ ಆದೇಶವನ್ನು ಮಾಡಿರೋದ್ರಿಂದ ಇನ್ನು ಕರ್ನಾಟಕ ಸರ್ಕಾರ ಹೇಳಿರುವ ರೀತಿಯಲ್ಲಿ ದ್ವಿತೀಯ ಪಿ ಯು ಸಿಗೆ ಈ ಒಂದು ಪರೀಕ್ಷೆಯನ್ನು ನಾವು ಮಾಡ್ತೀವಿ. ಜನವರಿಯ ನಂತರ ಅವರಿಗೆ ತರಗತಿಗಳನ್ನು ಪ್ರಾರಂಭ ಮಾಡ್ತೀವಿ ಅಂತಕ್ಕಂಥ ವಿಷಯವನ್ನು ಇವತ್ತು ಮಾಧ್ಯಮಗಳಲ್ಲಿ ನಾವು ನೋಡಿದ್ದೀವಿ. ಆದ್ದರಿಂದ ಬಹುಶಃ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಪಠ್ಯ ವಿಷಯಗಳ ಬಗ್ಗೆ ಆಧಾರಗಳು ಸೋರ್ಸಸ್ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಿಂದ ಮತ್ತು ಹಾವೇರಿ ಜಿಲ್ಲೆಯ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಕೂಡ ಈ ಒಂದು ಪಾಠಗಳನ್ನು ಮಾಡಿಸ್ತಾ ಇದ್ದಾರೆ. ಬಹುಶಃ ನಾವು ಕೂಡ ಕಾಲೇಜಿನಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿರ್ತಕ್ಕಂಥ ಒಂದು ದೃಷ್ಟಿಯಲ್ಲಿ ಬಹುಶಃ ಈ ಒಂದು ನಾವು ಕೂಡ ಪಾಠವನ್ನು ಮಾಡಿ ಆನ್ಲೈನ್ ಮುಖೇನ ನಿಮಗೆ ತಿಳಿಸಲು ಪ್ರಯತ್ನ ಪಡ್ತೀವಿ. ಅದನ್ನೆಲ್ಲ ವಿದ್ಯಾರ್ಥಿಗಳು ಗಮನ ಇಟ್ಟು ನೀವು ಮುಂದೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹೋಗುವಂಥ ವಿದ್ಯಾರ್ಥಿಗಳು ಮತ್ತು ಬೋರ್ಡ್ ಎಕ್ಸಾಮ್ ಆಗಿರೋದ್ರಿಂದ ನೀವು ಎಕ್ಸಾಮನ್ನು ಬರೆಯಲೇಬೇಕಾಗಿರುವ ಒಂದು ಉದ್ದೇಶದಿಂದ ಬಹುಶಃ ನೀವು ಚೆನ್ನಾಗಿ ಅಧ್ಯಯನ ಮಾಡೋದಕ್ಕೆ ಪ್ರಯತ್ನ ಪಡ್ರಿ. ಆಯಾಯ ಒಂದು ಅಧ್ಯಾಯಗಳ ಪಾಠದ ಪ್ರಶ್ನೆಗಳನ್ನು ಬರೆದುಕೊಂಡು ಓದುವಂಥ ಕಾರ್ಯದಲ್ಲಿ ತೊಡಗ್ತೀರಾ ಅಂತಕ್ಕಂಥ ನಂಬಿಕೆಯನ್ನು ಇಟ್ಕೊಂಡು ಇವತ್ತು ನಾನು ಮಾಡುವಂಥ ಪಾಠ ಬಹುಶಃ ಈ ಒಂದು ಭಾರತದ ಇತಿಹಾಸದಲ್ಲಿ ದ್ವಿತೀಯ ಪಿ ಯು ಸಿಗೆ ಅಧ್ಯಾಯ 4.1 ಪ್ರಾಚೀನ ಯುಗದ ಇತಿಹಾಸ ಅದರಲ್ಲಿ ವೈದಿಕ ಸಂಸ್ಕೃತಿ ಅಂತಕ್ಕಂಥದ್ದನ್ನು ನಾನು ಇವತ್ತು ನಿಮಗೆ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಈ ವೈದಿಕ ಸಂಸ್ಕೃತಿ ವೇದಗಳ ಕಾಲದಲ್ಲಿ ಪ್ರಾರಂಭವಾದಂಥ ಒಂದು ಸಂಸ್ಕೃತಿ. ಈ ವೇದಗಳನ್ನು ಯಾರಪ್ಪ ಪ್ರಾರಂಭ ಮಾಡಿದಂದರೆ ನಮ್ಮ ಭಾರತಕ್ಕೆ ಬಂದಂಥ ಮೂಲ ನಿವಾಸಿಗಳಾದಂಥ ಆರ್ಯರು ಅಂತದ್ದು ಕೂಡ. ಇದಕ್ಕಿಂತ ಹಿಂದೆ ನಮ್ಮ ಒಂದು ಭಾರತದಲ್ಲಿ ಸಿಂಧು ನಾಗರಿಕತೆ ಅಂತಕ್ಕಂಥದ್ದು ಇತ್ತು. ಅದು ಕೂಡ ತನ್ನದೇ ಆದಂಥ ಇತಿಹಾಸವನ್ನು ನಮಗೆ ಬಿಟ್ಟು ಹೋಗಿದೆ. ಜನಜೀವನವನ್ನು ಅಲ್ಲಿನ ಜನ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ನಾವು ನೋಡ್ಬೋದು. ಬಹುಶಃ ಈ ಆರ್ಯರು ಸುಮಾರು ಸಾಮಾನ್ಯ ಶಕೆ ಪೂರ್ವ 2000 ಸುಮಾರಿಗೆ ಈ ಒಂದು ನಮ್ಮ ಭಾರತಕ್ಕೆ ಬಂದು ಅವರು ನೆಲೆಸ್ತಾರೆ. ಬಹುಶಃ ಅವರ ಪುರಾವೆಗಳನ್ನು ತಿಳ್ಕೊಳ್ಳೋದಕ್ಕೆ ಅಷ್ಟು ನಮಗೆ ಈ ಒಂದು ಪುರಾತತ್ವ ಆಧಾರಗಳು ಸಿಕ್ಕಿಲ್ಲದ ಕಾರಣ ಬಹುಶಃ ಅವರ ಜನಜೀವನವನ್ನು ತಿಳ್ಕೊಳ್ಳೋದಕ್ಕೆ ಅವರು ಕೊಟ್ಟಿರ್ತಕ್ಕಂಥ ವೈದಿಕ ಸಾಹಿತ್ಯಗಳ ಕೊಡುಗೆ ತುಂಬ ನಮಗೆ ಅನುಕೂಲಗಳನ್ನು ಕಲ್ಪಿಸಿದೆ. ಈ ವೈದಿಕ ಸಾಹಿತ್ಯಗಳು ವೇದಗಳು ಮುಂತಾದಂಥ ಸಂಸ್ಕೃತ ಸಾಹಿತ್ಯಗಳು ಸಂಸ್ಕೃತ ಭಾಷೆಯಲ್ಲಿ ಆ ಕಾಲದಲ್ಲಿ ಆರ್ಯರು ಬರೆದಿರ್ತಕ್ಕಂಥದ್ದು ಅವರ ಜನಜೀವನ, ಅವರ ರಾಜಕೀಯ ಜೀವನ, ಅವರ ಧಾರ್ಮಿಕ ಜೀವನ, ಅವರ ಯಜ್ಞಯಾಗಾದಿಗಳು, ದೇವರ ಬಗ್ಗೆ ಇರತಕ್ಕಂಥ ನಂಬಿಕೆ ಮುಂತಾದವುಗಳನ್ನು ತಿಳ್ಕೊಳ್ಳೋದಕ್ಕೆ ನಮಗೆ ಸಾಧ್ಯ ಆಗಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ಳೋದಕ್ಕೆ ನಮ್ಮ ಪ್ರಯತ್ನ. ಬಹುಶಃ ಈ ಒಂದು ಆರ್ಯರ ಮೂಲದ ಬಗ್ಗೆ ನಮಗೆ ಅನೇಕ ವಾದ ವಿವಾದಗಳಿವೆ. ಆದರೂ ಕೂಡ ಆರ್ಯರು ಮಧ್ಯ ಏಷ್ಯಾದ ಕ್ಯಾಸ್ಪಿಯನ್ ಸಮುದ್ರದ ಭಾಗದಿಂದ ಅವರು ಬಂದಂಥವರು. ಅವರು ಹಳ್ಳಿಗಾಡಿನ ಜನತೆ. ಅವರು ದನಗಳಿಗೆ ಹುಲ್ಲುಗಾವಲುಗಳನ್ನು ಹುಡುಕಿಕೊಂಡು ಭಾರತದ ಕಡೆ ಅವರು ಬರ್ತಾರೆ. ಬಹುಶಃ ಅಲ್ಲಿ ಅನೇಕ ಇದ್ದಂಥ ಸ್ಥಳೀಯ ಜನಾಂಗ ಅವರನ್ನು ಪ್ರತಿರೋಧಿಸ್ತಾರೆ. ಆಗ ಅವರ ವಿರುದ್ಧ ಅವರು ಹೋರಾಟಗಳನ್ನು ಕೂಡ ಮಾಡಬೇಕಾಗಿರುತ್ತೆ. ಮತ್ತು ಅವರು
ಒಂದು ರೀತಿ ಸೋಲನ್ನು ಅನುಭವಿಸಬೇಕಾಗುತ್ತೆ, ಅವರುಗಳನ್ನು ದಾಸ್ಯಗಳು ಎಂಬುದಾಗಿ ಆರ್ಯರು ಕರೀತಾರೆ ಎಂಬುದು ಕೂಡ ನಾವು ತಿಳ್ಕೋಬಹುದು. ದಾಸ್ಯಗಳು ಅಂತ ಬಹುಶಃ ಈ ಆರ್ಯರು ನೆಲೆಸಿದಂತಹ ಒಂದು ಭಾಗವನ್ನು ಆರ್ಯಾವರ್ತ ಅಂತಲೂ ಕೂಡ ಕರೀತಾರೆ. ಉತ್ತರದ ಭಾರತದಲ್ಲಿ ಈ ಸಪ್ತಸಿಂಧು ನದಿಗಳು ಏನು ಇದಾವಲ್ಲ, ಆ ಒಂದು ಆ ನದಿಗಳ ಸಮೀಪ, ಉದಾಹರಣೆಗೆ ಚೀನಾವು, ದ್ವಿಷದ್ವತಿ, ಸರಸ್ವತಿ, ಹೀಗೆ ಈ ಒಂದು ನದಿಗಳ, ಈಗ ದ್ವಿಷದ್ವತಿ ಇರ್ಬೋದು, ಸರಸ್ವತಿ ಇರ್ಬೋದು, ಹಾಗೆ ಈ ಒಂದು ಚೀನಾ ಅಂತ ಹೇಳ್ಬಿಟ್ಟು ಹಾಗೆ ಮುಂತಾದಂಥ ಏಳು ನದಿಗಳು, ಸಪ್ತಸಿಂಧು ನದಿಗಳ ಆ ಭಾಗದಲ್ಲಿ ಅವರು ನೆಲೆಸಿದ್ರು. ಇದಕ್ಕೆ ಆರ್ಯಾವರ್ತ ಅಂತೇಳಿ ಕೂಡ ಕರೆದಿದ್ದಾರೆ. ಬಹುಶಃ ಈ ಭಾಗದಲ್ಲಿ ಅವರು ನೆಲೆಸಿದ ನಂತರ ಈ ಮೊದಲು ಇದ್ದಂಥ ದ್ರಾವಿಡರು ಈ ದಕ್ಷಿಣ ಭಾರತದ ಕಡೆ ಅವರು ವಲಸೆ ಹೋದರು ಅಂತಲೂ ಕೂಡ ಅವರ ಮಧ್ಯೆ ಒಂದು ರೀತಿ ಹೋರಾಟಗಳು ಜರುಗುತ್ತವೆ, ಘರ್ಷಣೆಗಳು ಜರುಗುತ್ತವೆ. ಎದರಿದ್ದಂಥ ದ್ರಾವಿಡರು ದಕ್ಷಿಣ ಭಾರತಕ್ಕೆ ಅವರು ವಲಸೆ ಹೋದರು ಅಂತಕ್ಕಂಥದ್ದು ನಮಗೆ ಇತಿಹಾಸದ ದಾಖಲೆಗಳ ಬಗ್ಗೆಯನ್ನು ನಮಗೆ ತಿಳಿಬೋದು. ಹೀಗೆ ಈ ಆರ್ಯ ಅಂದ್ರೆ ಏನು, ಈ ಆರ್ಯ ಅಂದ್ರೆ ಕುಲೀನ, ಒಡೆಯ, ಕೃಷಿಯನ್ನು ಮಾಡುವವನು ಎಂದರ್ಥ. ನಿಮಗೆ ಎಕ್ಸಾಮಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಆರ್ಯ ಎಂದರೆ ಏನು? ಆರ್ಯ ಎಂದರೆ ಕುಲೀನ, ಒಡೆಯ ಮತ್ತು ಈ ಒಂದು ಕೃಷಿಯನ್ನು ಮಾಡುವವನು ಎಂದರ್ಥ. ಈ ಕಾಲದ ಇತಿಹಾಸವನ್ನು ಅರಿಯಲು ನಮಗೆ ವೇದಗಳು ತುಂಬಾ ಮುಖ್ಯವಾಗಿ ನಮಗೆ ಆಧಾರಗಳನ್ನು ನೀಡಿದರು. ವೇದಗಳಲ್ಲಿ ಅತ್ಯಂತ ಪ್ರಾಚೀನ ವೇದ ಅಂತಂದ್ರೆ ಋಗ್ವೇದ. ಅತ್ಯಂತ ಪ್ರಾಚೀನ ವೇದ ಯಾವುದು ಅಂತ ನಿಮಗೆ ಕೇಳಬಹುದು ವಿದ್ಯಾರ್ಥಿಗಳೇ, ಋಗ್ವೇದ ಅಂತೇಳಿ ಕರೀಬಹುದು. ಈ ಋಗ್ವೇದ ಮುಖ್ಯವಾಗಿ ಆ ಕಾಲದ ನಮಗೆ ಜನಜೀವನವನ್ನು ತಿಳಿಸುತ್ತೆ. ಈ ವೇದ ಎಂಬ ಶಬ್ದ ವಿತ್ ಎಂಬ ಸಂಸ್ಕೃತ ಭಾಷೆಯಿಂದ ಬರುತ್ತೆ. ಈ ಪ್ರಶ್ನೆಯೂ ಕೂಡ ಬರುತ್ತೆ, ವೇದ ಎಂಬ ಶಬ್ದ ಯಾವ ಒಂದು ಶಬ್ದದಿಂದ ಬಂದಿದೆ? ವಿತ್ ಅಂದರೆ ಏನು? ಜ್ಞಾನ ಎಂದರೆ. ಈಗ ವೇದಗಳು ನಮಗೆ ಜ್ಞಾನವನ್ನು ತಿಳಿಸುವಂತ ಸಾಹಿತ್ಯ ಕೃತಿಗಳು, ಅದರಿಂದ ಇದು ವಿತ್ ಎಂಬ ಸಂಸ್ಕೃತ ಶಬ್ದದಿಂದ ಬಂದಿದೆ. ವಿತ್ ಅಂದರೆ ಜ್ಞಾನ ಎಂದರ್ಥ. ಮೊದಲ ಅತ್ಯಂತ ಪ್ರಾಚೀನ ವೇದ ಅಂದರೆ ಋಗ್ವೇದ, ಆನಂತರ ಯಜುರ್ವೇದ, ಅಥರ್ವಣ ವೇದ, ಸಾಮವೇದಗಳು ಬೆಳಕಿಗೆ ಬರುತ್ತವೆ. ಈ ಮೂರುಗಳನ್ನು ಉತ್ತರ ಒಂದು ವೇದಗಳ ಕಾಲ ಅಂತಲೂ ಕೂಡ, ಮೊದಲಿಗೆ ಋಗ್ವೇದದ ಕಾಲವನ್ನು ಪೂರ್ವ ವೇದಗಳ ಕಾಲ ಅಂತಲೂ ಕೂಡ ಕರೀತಾರೆ. ಹಾಗೆ ಈ ಮೂರು ವೇದಗಳು ಬೆಳವಣಿಗೆ ಅಂತ ಬರೆಯಲ್ಪಡ್ತಾವಲ್ಲ, ಆ ಕಾಲವನ್ನು ಉತ್ತರ ವೇದಗಳ ಕಾಲ ಅಂತಲೂ ಕೂಡ ಕರೀತಕ್ಕಂಥ. ಸೊ ಹೀಗೆ ಆರ್ಯರ ಮೂಲದ ಬಗ್ಗೆ ನಾವು ಅನೇಕ ವಿಚಾರಗಳನ್ನು ನಾವು ತಿಳ್ಕೊಂಡು, ಸುಮಾರು ಎಷ್ಟು ವರ್ಷಗಳ ಹಿಂದೆ ಈ ಸಂಸ್ಕೃತಿ, ವೈದಿಕ ಸಂಸ್ಕೃತಿ ಅಂತಕ್ಕಂಥದ್ದು ಬೆಳವಣಿಗೆ ಹೊಂದಿತ್ತು. 2000 ಸಾಮಾನ್ಯ ಸಂಖ್ಯೆ ಪೂರ್ವ 2000 ಹಿಂದೆನೇ ಈ ಸಂಸ್ಕೃತಿ ಅಂತಕ್ಕಂಥದ್ದು ಭಾರತದಲ್ಲಿ ಬೆಳವಣಿಗೆಯನ್ನು ಹೊಂದಿತು. ಇವರ ತಮ್ಮದೇ ಆದಂಥ ಕೊಡುಗೆಯನ್ನು ಅವರು ತಮ್ಮ ಒಂದು ರಾಜಕೀಯದಲ್ಲಿ, ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ರಂಗದಲ್ಲಿ, ಸಾಹಿತ್ಯ ರಂಗದಲ್ಲಿ, ಶಿಕ್ಷಣದಲ್ಲಿ ಕೊಡುಗೆಯನ್ನು ನಮ್ಮ ಭಾರತ ದೇಶಕ್ಕೆ ನೀಡಿದರು. ತಮ್ಮ ಸಂಸ್ಕೃತಿಯನ್ನು ಭಾರತ ದೇಶದ ಮೇಲೆ ಪ್ರಭಾವವನ್ನು ಅವರು ಬೀರಿದರೆ ಎಂದು ಕೂಡ ಹೇಳ್ಬೋದು. ಪ್ರಮುಖವಾಗಿ ಅದರ ಲಕ್ಷಣಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಪ್ರಮುಖ ಲಕ್ಷಣಗಳು ಅಂತ ಒಂದನೇದಾಗಿ ರಾಜಕೀಯ ಸ್ಥಿತಿ. ಅವರ ಒಂದು ಕಾಲದಲ್ಲಿ ರಾಜಕೀಯ ಸ್ಥಿತಿ ಹೇಗಿತ್ತು ಅಂತಕ್ಕಂಥದ್ದು ಬಹಳ ಮುಖ್ಯ. ಅವರ ಆಡಳಿತ ಹೇಗಿತ್ತು ಅದರಲ್ಲಿ ನಾವು ಬರಬೇಕಾದ್ರೆ, ಮೊದಲ ಬಾರಿಗೆ ಆರ್ಯರು ಒಂದು ಬುಡಕಟ್ಟುಗಳು ಬಂದು ಇಲ್ಲಿ ನೆಲೆಸ್ತದೆ, ಒಂದು ಸಣ್ಣ ಸಣ್ಣ ಬುಡಕಟ್ಟುಗಳು ಬಂದು ಭಾರತ ದೇಶದಲ್ಲಿ ನೆಲೆಸ್ತವೆ. ಬಹುಶಃ ಬುಡಕಟ್ಟುಗಳ ರಕ್ಷಣೆಗಾಗಿ ಅವರ ಗೋವುಗಳಿರ್ಬೋದು, ಆ ಬುಡಕಟ್ಟುಗಳ ರಕ್ಷಣೆಗೆ ಅವರು ತಮ್ಮದೇ ಆದಂಥ ರಾಜನನ್ನು ಆಯ್ಕೆ ಮಾಡುವಂತಹ ಪದ್ಧತಿಯನ್ನು ಅವರು ಮಾಡಿಕೊಂಡ್ರು. ರಾಜನ್ ಅಂತ ಅಂದ್ರೆ ರಾಜನಿಗೆ ರಾಜನ್ ಅಂತಕ್ಕಂಥ ಹೆಸರು ಇರ್ತಾ ಇತ್ತು. ಬಹುಶಃ ಈ ರಾಜನ್ ಅಂತಕ್ಕಂಥ ಒಂದು ಸಂಸ್ಕೃತ ಶಬ್ದ ರಾಜ ಎಂಬ ಒಂದು ಅರ್ಥವನ್ನು ಕೊಡುತ್ತೆ. ಇದನ್ನು ಮೊದಲ ಬಾರಿಗೆ ಅವರು ಆಯ್ಕೆ ಪದ್ಧತಿಯನ್ನು ಅವರು ಮಾಡ್ತಾರೆ ವೇದಗಳ ಕಾಲದ ಜನತೆ.
ನಂತರ ಇದು ವಂಶ ಪಾರಂಪರೆಯವಾಗಿ ಮುಂದುವರೆದಿರ್ತಕ್ಕಂಥದ್ದು. ಭಾರತ ಇತಿಹಾಸದಲ್ಲಿ ಬಹಳಷ್ಟು ವರ್ಷಗಳ ಕಾಲ ಈ ವಂಶ ಪಾರಂಪರೆಯ ರಾಜಕೀಯ ಸ್ಥಿತಿಗತಿಗಳನ್ನು ನಾವು ನೋಡೋದಕ್ಕೆ ಸಾಧ್ಯ ಅಂತ ಹೇಳ್ಬೋದು. ನಂತರ ಇವರಿಗೆ ಸಹಾಯಕವಾಗಿ ಅನೇಕ ಆಡಳಿತ ವರ್ಗದವರು ಇದ್ದರು ರಾಜನಿಗೆ. ಉದಾಹರಣೆಗೆ ಪುರೋಹಿತ, ಸಂಗ್ರಹಕರ್ತಿ, ಹಾಗೆ ಸೇನಾಪತಿ, ವಿಷಯಪತಿ, ಗ್ರಾಮಿಕ ಅಂತ ಹೇಳ್ಬೋದು. ಹೀಗೆ ಅವರಿಗೆ ಸಹಾಯಕವಾಗಿ ಇದ್ದಂಥ ಒಂದು ಸಹಾಯಕ ಆಡಳಿತಗಾರರು ಅಂತಲೂ ಕೂಡ ನಾವು ಗುರುತಿಸ್ಬೋದು. ಪುರೋಹಿತ ಒಬ್ರು, ಆಮೇಲೆ ಸಂಗ್ರಹಕರ್ತಿ ಅಂತ ಹೇಳ್ಬಿಟ್ರು, ಹಾಗೆ ಸೇನಾಪತಿ, ಹಾಗೆ ಮತ್ತೊಬ್ಬರು ಬಂದರೆ ಈ ಒಂದು ವಿಷಯಪತಿ ಮತ್ತು ಗ್ರಾಮಿಕ ಎಂಬ ಅಧಿಕಾರಿಗಳು ಇದ್ರು ಅಂತಲೂ ಕೂಡ ನಾವು ಅರ್ಥೈಸ್ಬೋದು. ಗೊತ್ತಾಯ್ತಲ್ಲ. ಸೊ ಹೀಗೆ ಅವರಿಗೆ ಸಹಾಯಕ ಬಗ್ಗೆ ನಾವು ತಿಳ್ಕೊಂಡಂಗಾಯ್ತು. ನೆಕ್ಸ್ಟ್ ಇನ್ನೊಂದು, ರಾಜನಿಗೆ ಸಲಹೆಗಳನ್ನು ನೀಡ್ತಕ್ಕಂಥ ಮತ್ತು ಆಡಳಿತದಲ್ಲಿ ಸಹಾಯ ಮಾಡ್ತಕ್ಕಂಥ ಒಂದು ಪ್ರತಿನಿಧಿ ಸಭೆಗಳು ಅಂತಂದ್ರೆ ಸಭಾ ಮತ್ತು ಸಮಿತಿ ಅಂತಲೂ ಕೂಡ ಹೇಳ್ಬೋದು. ಈ ಸಭಾ ಮತ್ತು ಸಮಿತಿಗಳು ಈ ಕಾಲದಲ್ಲಿ ರಾಜನಿಗೆ ಆಡಳಿತದಲ್ಲಿ ಸಹಾಯವನ್ನು ಮಾಡುವಂತ ಪ್ರತಿನಿಧಿಗಳ ಸಭೆಗಳು ಅಂತಲೂ ಕೂಡ ಹೇಳ್ಬೋದು. ನಿಮಗೆ ಎಕ್ಸಾಂಪಲ್ ಕೇಳ್ತಾರೆ, ಈ ಒಂದು ವೇದಗಳ ಕಾಲದ ಎರಡು ರಾಜನಿಗೆ ಸಹಾಯ ನೀಡತಕ್ಕಂತ ಎರಡು ಮುಖ್ಯ ಒಂದು ಪ್ರತಿನಿಧಿಗಳ ಸಭೆಗಳು ಯಾವುವು ಅಂತ ಹೇಳ್ತಾರೆ. ಉದಾಹರಣೆಗೆ ಸಭಾ ಮತ್ತು ಸಮಿತಿ, ಇದು ಪೂರ್ವ ವೇದಗಳ ಕಾಲದಲ್ಲಿ ಇವುಗಳನ್ನು ನೋಡಬಹುದು. ಇನ್ನು ಸೆಕೆಂಡ್ ಬಂದ್ರೆ ಉತ್ತರ ವೇದಗಳ ಕಾಲದಲ್ಲಿ ಈ ಒಂದು ಬುಡಕಟ್ಟನ್ನು ಮೊದಲ ಬಾರಿಗೆ ಜನ ಅಂತ ಹೇಳಿ ಕರೀತಾ ಇದ್ರು. ಜನ ಅಂದ್ರೆ ಒಂದು ಏರಿಯಾ, ಒಂದು ಪ್ರಾಂತ್ಯ ಅಂತ ಕೂಡ ಹೇಳ್ಬೋದು. ಈ ಜನ ಇದ್ದವರು ಏನಾಗ್ತಾರೆ ಅಂದ್ರೆ ಉತ್ತರ ವೇದಗಳ ಕಾಲದಲ್ಲಿ ದೊಡ್ಡದಾಗಿ ಬೆಳೆದಾಗ ಅವುಗಳು ರಾಜ್ಯವಾಗಿ ಪರಿಣಮಿಸಿರ್ತಕ್ಕಂಥದ್ದು. ಜನ ಇದ್ದಂಥದ್ದು ಏನಾಗುತ್ತೆ, ರಾಜ್ಯ ದೊಡ್ಡ ದೊಡ್ಡ ಏರಿಯಾ ಆದ್ಮೇಲೆ ಪ್ರಾಂತ್ಯವು ರಾಜ್ಯಗಳಾಗ್ತವೆ. ಈ ರಾಜ್ಯಗಳ ಆಡಳಿತ ದೃಷ್ಟಿಯಿಂದ ಪ್ರಾಂತ್ಯಗಳಾಗಿ ಬಾಯಿ ವಿಭಜನೆಯನ್ನು ಮಾಡಿಕೊಡ್ತಾರೆ, ಪ್ರಾಂತ್ಯಗಳು ಅಂತ ಹೇಳ್ಬೋದು. ಮತ್ತೆ ಅವುಗಳನ್ನು ಗೋಪ ಮತ್ತು ವಿಷಯ ಮತ್ತು ಗ್ರಾಮ ಅಂತ, ಆಡಳಿತದ ಅತ್ಯಂತ ಕೊನೆಯ ಘಟ್ಟ ಅಂದ್ರೆ ಗ್ರಾಮ ಅಂತ ಹೇಳ್ಬಿಟ್ಟು ಅಲ್ಲಿ ಗ್ರಾಮಿಕ ಎಂಬ ಅಧಿಕಾರಿಯು ಆಡಳಿತವನ್ನು ನಡೆಸ್ತಾ ಇರ್ತಾನೆ. ಗೊತ್ತಾಯ್ತಲ್ಲ. ಸೊ ಹೀಗೆ ಈ ಒಂದು ಅವರೇ ರಾಜ್ಯದ ಒಂದು ಅರಿವಂತಕ್ಕಂಥದ್ದು ಅವರು ಬೃಹದಾಕಾರವಾಗಿ ಅರಿದ ನಂತರ ಅವರಿಗೆ ಗೊತ್ತಾಗುತ್ತೆ. ಪ್ರಾಂತ್ಯ, ಗೋಪ, ವಿಷಯ, ಗ್ರಾಮ ಅಂತ ಹೇಳ್ಬಿಟ್ಟು ಈ ವಿಭಜನೆಯನ್ನು ಅವರು ಮಾಡ್ಕೊಡ್ತಾರೆ. ಸೊ ಆ ನಂತರ ಒಂದು ಪ್ರಮುಖ ರಾಜ್ಯಗಳು ಅಂತಕ್ಕಂಥದ್ದು ಆ ಸಂದರ್ಭದಲ್ಲಿ ಬೆಳಕಿಗೆ ಬರುತ್ತದೆ. ವಿದರ್ಭ, ವಿದೇಹ, ಕಾಶಿ ಅಂತ ಹೇಳ್ಬಿಟ್ಟು ಹೀಗೆ ಅನೇಕ ರಾಜ್ಯಗಳು, ಒಂದು ಕಾಶಿ ಅಂತ ಹೇಳ್ಬಿಟ್ಟು, ವಿದರ್ಭ, ವಿದೇಹ ರಾಜ್ಯಗಳು, ಇನ್ನೂ ಅನೇಕ ರಾಜ್ಯಗಳು ಆ ಸಂದರ್ಭದಲ್ಲಿ ಬೆಳಕಿಗೆ ಬರುತ್ತವೆ. ಅತ್ಯಂತ ಪ್ರಾಚೀನ ಪ್ರಮುಖ ರಾಜ್ಯಗಳು ಆ ಸಂದರ್ಭದಲ್ಲಿ ಬಂದಂತು. ಉದಾಹರಣೆಗೆ ಈ ಒಂದು ಕಾಶಿ ರಾಜ್ಯ ಅಂತ ಹೇಳ್ಬಿಟ್ಟು, ವಿದರ್ಭ, ವಿದೇಹ ರಾಜ್ಯಗಳು, ಇವುಗಳು ಪ್ರಮುಖವಾಗಿ ಆ ಸಂದರ್ಭದಲ್ಲಿ ಬಂದಂತವು. ಮತ್ತೆ ಶ್ರೇಣಿಗಳು, ರಾಜರ ಒಂದು ಅವರ ಒಂದು ರಾಜ್ಯದ ವಿಸ್ತಾರ, ಅದರ ಸಂಕುಚಿತತೆ, ಈಗೆಲ್ಲ ಗಮನಿಸಿ ರಾಜನಲ್ಲಿ ಶ್ರೇಣಿಗಳು ಅಂತೇಳಿ ಬರ್ತವೆ. ಉದಾಹರಣೆಗೆ ರಾಜ, ಮಹಾರಾಜ, ರಾಜಾದಿರಾಜ, ಏಕರಾಟ, ಸಾಮ್ರಾಟ, ವಿರಾಟ, ಚಕ್ರವರ್ತಿ, ಹೀಗೆ ಅನೇಕ ಶ್ರೇಣಿಗಳು ರಾಜರಲ್ಲಿ ಕಂಡುಬರ್ತಕ್ಕಂಥದ್ದು. ಈಗ ಶ್ರೇಣಿಗಳು ಅಂತೇಳಿ ಕಂಡುಬರ್ತಕ್ಕಂಥದ್ದು ಈ ಒಂದು ಶ್ರೇಣಿಗಳಲ್ಲಿ ಮೊದಲಿಗೆ ಚಿಕ್ಕ ಏರಿಯಾದ ರಾಜ, ಮಹಾರಾಜ, ರಾಜಾದಿರಾಜ, ಏಕರಾಟ, ವಿರಾಟ, ಸಾಮ್ರಾಟ, ಚಕ್ರವರ್ತಿ, ಇವು ಶ್ರೇಣಿಗಳು ರಾಜರಲ್ಲಿ ಅವರ ಒಂದು ರಾಜ್ಯದ ವಿಸ್ತಾರತೆ ಆಧಾರದ ಮೇಲೆ ಶ್ರೇಣಿಗಳನ್ನು ನಿರ್ಮಾಣ ಮಾಡ್ಕೊಂಡ ಶ್ರೇಣಿಗಳು ಬಂದಿದ್ದು. ಆ ಹೆಸರನ್ನು ಅವರನ್ನ ಚಕ್ರವರ್ತಿ ಅಂದ್ರೆ ಅತ್ಯಂತ ವಿಶಾಲವಾದಂತಹ ಸಾಮ್ರಾಜ್ಯವನ್ನು ಹೊಂದಿದಂಥವು. ಉದಾಹರಣೆಗೆ ಅಶೋಕ ಚಕ್ರವರ್ತಿ ಹೀಗೆ. ಸೊ ಆ ನಂತರ ಬಂದ್ರೆ ಮುಖ್ಯವಾಗಿ ಅವರು ಯಾಗಗಳನ್ನು ಅವರು ಮಾಡ್ತಾ ಇದ್ರು. ಯಾಗಗಳು ಅಶ್ವಮೇಧ ಯಾಗ ಮಾಡ್ತಾ ಇದ್ರು, ವಾಜಪೇಯ ಯಾಗವನ್ನು ಮಾಡ್ತಾ ಇದ್ರು, ರಾಜ ಸೂರ್ಯ ಯಾಗವನ್ನು ಮಾಡ್ತಾ ಇದ್ರು. ರಾಜರು ತಮಗೆ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಉದಾಹರಣೆಗೆ ಅಶ್ವಮೇಧ ಯಾಗವನ್ನು ಯಾಕೆ ಮಾಡ್ತಾ ಇದ್ರು ಅಂದ್ರೆ ಅವರು ಮುಖ್ಯವಾಗಿ ತಮ್ಮ ರಾಜ್ಯದ ವಿಸ್ತಾರವನ್ನು ಮಾಡುವಂತಹ ಸಂದರ್ಭದಲ್ಲಿ ಅಶ್ವಮೇಧ ಯಾಗವನ್ನು ಮಾಡ್ತಾ ಇದ್ರು. ಹಾಗೆ ವಾಜಪೇಯಿ ಯಾಗವನ್ನು ಮಾಡ್ತಾ ಇದ್ರು. ರಾಜಸೂಯ ಯಾಗಗಳನ್ನು ರಾಜರು ತಮ್ಮ ರಾಜ್ಯದ ಅಭ್ಯುದಯಕ್ಕೋಸ್ಕರ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಯಾಗಗಳನ್ನು ಅವರು ಮಾಡುವಂಥದ್ದನ್ನು ನಾವು ನೋಡ್ಬೋದಾಯ್ತು.
ಇದು ಕೂಡ ಪರ ರಾಜಕೀಯ ಸ್ಥಿತಿಗತಿಗಳಲ್ಲಿ ಕಾಣಬರುವಂತಹ ಮುಖ್ಯ ಅಂಶ. ಇನ್ನು ಸೈನ್ಯ, ಈ ಕಾಲದಲ್ಲಿ ಸೈನ್ಯವನ್ನು ಬಹಳ ವ್ಯವಸ್ಥಿತವಾಗಿ ಅವರು ರಕ್ಷಣೆಗೋಸ್ಕರ ಅನಂತ ರಾಜರು ಮಾಡಿಕೊಂಡ್ರು. ಮೊದಲು ಸಣ್ಣ ಪ್ರಮಾಣ ಇತ್ತು, ಆಮೇಲೆ ಅವರಿಗೆ ಜನರೇ ಸಹಾಯ ಮಾಡ್ತಾ ಇದ್ರು. ಆನಂತರ ದೊಡ್ಡ ಪ್ರಮಾಣದಲ್ಲಿ ರಾಜ್ಯಗಳು ಬೆಳೆದಾಗ ಸೈನ್ಯದ ಅವಶ್ಯಕತೆ ಇತ್ತು. ಅದರಿಂದ ಅವರು ಸೈನ್ಯಗಳನ್ನು ಅವರು ಮಾಡ್ತಾರೆ. ಕಾಲ್ದಳ ಅಂತ ಹೇಳ್ಬಿಟ್ಟು ಗಜದಳ, ರಥದಳ, ಕುದುರೆದಳ ಇವುಗಳನ್ನ ಅವರು ಮಾಡ್ಕೊಂಡಿದ್ರು. ಈ ಗಜದಳ ಅಂದ್ರೆ ಆನೆ, ಕುದುರೆ, ರಥದಳಗಳು, ಕಾಲ್ದಳ ಸೈನ್ಯ ಏನಿದೆಯಲ್ಲ ಸೈನ್ಯಕ್ಕೆ ಅವರು ದೊಡ್ಡ ದೊಡ್ಡ ವರ್ಗದವರು ರಥದಲ್ಲಿ ಗಜ ಕುದುರೆಗಳನ್ನು ಮಾಡ್ತಾರೆ, ಮತ್ತು ಕಾಲ್ಬಲ ಬೇರೆ ಇರ್ತದೆ ಕಾಲ್ದಳ. ಈಗ ಸೈನ್ಯದ ವಿಧಗಳನ್ನು ನಾವು ನೋಡ್ಬೋದು. ಇನ್ನು ನೌಕಾದಳವನ್ನ ಒಂದು ಕಡಿಮೆ ಮಟ್ಟದಲ್ಲಿ, ಸುಮಾರು ಮಟ್ಟದಲ್ಲಿ ಅವರು ನೌಕಾದಳವನ್ನ ಹೊಂದಿದ್ರು ರಕ್ಷಣೆಗೋಸ್ಕರ ಅಂತಕ್ಕಂಥದ್ದು. ಇದು ಮುಖ್ಯವಾಗಿ ಅವರು ಸೈನ್ಯದ ವ್ಯವಸ್ಥೆ ಹೇಗಿತ್ತು, ರಾಜರು ತಮ್ಮ ರಾಜ್ಯದ ರಕ್ಷಣೆಗೋಸ್ಕರ ತಮ್ಮ ಒಂದು ಬುಡಕಟ್ಟುಗಳನ್ನು ತಮ್ಮ ಜನತೆಯನ್ನು ರಕ್ಷಣೆ ಮಾಡೋದಕ್ಕೋಸ್ಕರ, ರಾಜ್ಯಗಳನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಸೈನ್ಯವನ್ನು ಹೊಂದಿದ್ರು. ಮತ್ತೆ ಶಸ್ತ್ರಾಸ್ತ್ರಗಳು ಕೂಡ ಉತ್ತರ ವೇದಗಳ ಕಾಲದಲ್ಲಿ ಅವರು ರಾಜ್ಯಗಳು ವಿಸ್ತಾರ ಆದಂತಹ ಸಂದರ್ಭದಲ್ಲಿ ಅವರು ಶಸ್ತ್ರಾಸ್ತ್ರಗಳನ್ನ ಕೂಡ ಬಳಕೆಯಲ್ಲಿ ತಂದುಕೊಳ್ಬೇಕಾಗುತ್ತೆ. ಉದಾಹರಣೆಗೆ ಅವರು ಏನೇನು ಶಸ್ತ್ರಾಸ್ತ್ರಗಳನ್ನು ಬೆಳೆಸ್ತಾ ಇದ್ದಾರೆ, ಕತ್ತಿ, ಗುರಾಣಿ, ಕತ್ತಿ ಮತ್ತು ಗುರಾಣಿ ರಕ್ಷಣೆ ಮಾಡ್ಕೊಳೋದಕ್ಕೆ ಗುರಾಣಿ ಅಂತ ಹೇಳ್ಬಿಟ್ಟು, ಗದೆ ಅಂತ, ಬಿಲ್ಲು, ಬಾಣ, ಕೊಡಲಿ, ಗರ್ಜಿ ಇವುಗಳನ್ನು ಬಳಸ್ತಾ ಇದ್ದಾರೆ. ಈ ಕೊಡಲಿಗಳನ್ನು ಬಳಸ್ತಾ ಇದ್ರು, ಬಿಲ್ಲು ಬಾಣಗಳನ್ನು ಬಳಸ್ತಾ ಇದ್ರು, ಕತ್ತಿ ಗುರಾಣಿಯನ್ನು ಬಳಸ್ತಾ ಇದ್ರು, ಗದೆಗಳನ್ನು ಬಳಸ್ತಾ ಇದ್ರು. ಈಗ ರಾಮಾಯಣ ಮಹಾಭಾರತದಲ್ಲಿ ನಾವು ನೋಡಿದ್ವಿ ಕತ್ತಿಗಳು, ಗುರಾಣಿಗಳು, ಗದೆಗಳನ್ನು ಈಗ ಬಳಸುವಂಥ ದುರ್ಯೋಧನಗಳು ಕೂಡ ಗದೆಯನ್ನು ಬಳಸಿರ್ತಕ್ಕಂಥದ್ದನ್ನು ನೋಡ್ಬೋದು ಭೀಮಾ. ಸೊ ಹಾಗೆ ಅವರು ಶಿರಸ್ತ್ರಾಣಗಳನ್ನು ಬಳಸ್ತಾ ಇದ್ರು. ಈಗ ತಲೆಗೆ ಪೆಟ್ಟಾಗಬಾರದು ಅಂತ ಆ ರೀತಿ ಶಿರಸ್ತ್ರಾಣಗಳನ್ನು ಕೂಡ ಅವರು ಬಳಸ್ತಾ ಇದ್ರು. ಮತ್ತು ಈ ಬಾಡಿ ಗಾರ್ಡನ್ನು ಕೂಡ ಕವಚಗಳು, ಈ ಬಾಡಿಗೆ ಕವಚಗಳನ್ನು ಬಳಸ್ತಾ ಇದ್ರು. ಏಕೆಂದ್ರೆ ಯುದ್ಧದಲ್ಲಿ ಏನಾದರೂ ಬೇರೆಯವರು ನಮಗೆ ಹೊಡಿಬೋದು ಅಥವಾ ಕತ್ತಿಯಿಂದ ಬಿಲ್ಲಿನಿಂದ ಹೊಡಿಬೋದು ಅನ್ನೋ ಒಂದು ಕಾರಣದಿಂದ ಬಾಡಿ ಗಾರ್ಡನ್ನು ಹಾಕುವಂತಿದ್ರು, ರಕ್ಷಣಾ ಕವಚಗಳನ್ನು ಅವರು ಬಳಸ್ತಾ ಇದ್ರು. ಇದು ಮುಖ್ಯವಾಗಿ ಅವರು ಶಸ್ತ್ರಾಸ್ತ್ರಗಳನ್ನು ಯಾವ ರೀತಿ ಬಳಸ್ತಾ ಇದ್ರು, ಮತ್ತು ಅವರ ರಕ್ಷಣೆಗೋಸ್ಕರ ಅತ್ಯಂತ ಪ್ರಾಚೀನ ಕಾಲದ ಶಸ್ತ್ರಾಸ್ತ್ರಗಳು ಹೇಗಿದ್ವು, ಈಗ ಶಸ್ತ್ರಾಸ್ತ್ರಗಳು ನಮಗೆ ಉಪಯುಕ್ತವಾಗ್ತವೆ ಆಗ್ತವಾ ಇಲ್ಲ, ಈಗ ಬಿಲ್ಲು ಬಾಣಗಳನ್ನು ಬಳಸಿರೆ ಅಥವಾ ಈ ಒಂದು ಗದೆ, ಕತ್ತಿ, ಗುರಾಣಿ ಇವೆಲ್ಲವನ್ನು ಬಳಸ್ತಾ ಹೋದ್ರೆ ನಾವು ಅವರು ಮದುಗುಂಡುಗಳನ್ನು ಬಳಸ್ತಾರೆ ವಿಮಾನದಲ್ಲಿ, ಮತ್ತು ಹಡಗು ನೌಕಾಸೈನ್ಯಗಳ ಮುಖ್ಯವನ್ನು ಅಟ್ಯಾಕ್ ಮಾಡ್ತಾರೆ, ಅದರಿಂದ ಅವು ಯೂಸ್ ಆಗಲ್ಲ. ಆ ಸಂದರ್ಭದಲ್ಲಿ ಅವುಗಳು ಅತ್ಯುತ್ತಮವಾದಂಥ ಅವರ ಯುದ್ಧ ಉಪಕರಣಗಳು ಆಗಿದ್ದವು ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಗಮನಿಸ್ತೀವಿ. ಇಷ್ಟು ಅವರ ಒಂದು ರಾಜಕೀಯ ಸ್ಥಿತಿಗತಿಗಳ ಬಗ್ಗೆ ನಾವು ತಿಳ್ಕೊಂಡು, ಮತ್ತು ಎರಡನೇದಾಗಿ ಸಾಮಾಜಿಕ ಸ್ಥಿತಿಗತಿಗಳು, ಅವರ ವೇದದ ಕಾಲದ ಜನತೆಯ ಸಾಮಾಜಿಕ ಸ್ಥಿತಿಗತಿಗಳು ಹೇಗಿತ್ತು, ಇದು ಬಹಳ ಮುಖ್ಯ. ಉದಾಹರಣೆಗೆ ಅವರ ಕುಟುಂಬ ಏನಿತ್ತು, ಅವರ ಕುಟುಂಬ ಅವಿಭಕ್ತ ಕುಟುಂಬ. ಈಗ ಅವಿಭಕ್ತ ಕುಟುಂಬ ಅಂದರೆ ಏನು, ಎಲ್ಲರೂ ಒಟ್ಟಿಗೆ ಇರ್ತಕ್ಕಂಥ ಅವರ ತಾತಂದಿರ ಇರ್ಬೋದು, ಅವರ ತಂದೆ ಮಕ್ಕಳು ಎಲ್ಲರೂ ಕೂಡ ಒಟ್ಟಿಗೆ ಒಂದೇ ಕುಟುಂಬದಲ್ಲಿ ಇರುವಂಥದ್ದಕ್ಕೆ ಅವಿಭಕ್ತ ಕುಟುಂಬ. ವಿಭಕ್ತ ಅಂದರೆ ಡಿವೈಡ್ ಆಗ್ತಾ ಹೋಗ್ತಕ್ಕಂಥ. ಸೊ ಹಾಗೆ ಪಿತೃಪ್ರಧಾನ ಕುಟುಂಬ, ಅಲ್ಲಿ ಆ ಮನೆಯ ಹಿರಿಯನಾದವನು ಆ ಮನೆಯ ಒಡೆಯನಾಗ್ತಾ ಇದ್ದ, ಪಿತೃಪ್ರಧಾನ ಕುಟುಂಬ ಅಂತ. ಮತ್ತು ಈ ಮನೆಯ ಒಡೆಯನಿಗೆ ಕುಲಪತಿ ಅಥವಾ ಗೃಹಪತಿ ಎಂಬ ಅರ್ಥವನ್ನು ಅವರು ಕರೀತಾ ಇದ್ದರು. ಈ ಮನೆಯ ಕುಟುಂಬದ ಒಡೆಯನಿಗೆ ಏನೆಂದು ಕರೆಯುತ್ತಿದ್ದರು, ಗೃಹಪತಿ ಅಥವಾ ಕುಲಪತಿ ಎಂಬುದಾಗಿ ಕರೀತಾ ಇದ್ದರು. ಪ್ರಶ್ನೆ ಬರುತ್ತೆ, ವೇದಗಳ ಕಾಲದ ಕುಟುಂಬದ ಒಡೆಯನಿಗೆ ಏನೆಂದು ಕರೆಯಲಾಗುತ್ತಿತ್ತು ಅಂದರೆ ಕುಲಪತಿ ಅಥವಾ ಏನು ಗೃಹಪತಿ ಅಂತೇಳಿ ಕೂಡ ಅವರನ್ನು ಕರೀತಾರೆ. ಸೊ ಇದು ಮುಖ್ಯವಾಗಿ ವೇದಗಳ ಕಾಲದ ಒಂದು ಕುಟುಂಬ ವ್ಯವಸ್ಥೆಯಲ್ಲಿ ಕಂಡುಬರುವಂಥದ್ದು. ಇನ್ನು ವಿವಾಹ ಅಂತಂದರೆ ಯಾವ ರೀತಿ ಇರ್ತಾ ಇತ್ತು ಅಂತ, ವಿವಾಹ ಸರ್ವೇ ಸಾಮಾನ್ಯವಾಗಿ ಏಕಪತ್ನಿತ್ವ ವ್ಯವಸ್ಥೆ ಇತ್ತು. ಒಬ್ಬ ಪುರುಷ,
ಒಬ್ಬಳು ಮಹಿಳೆಯನ್ನು ವಿವಾಹ ಆಗಲಿಕ್ಕೆ ಏಕ ಪತ್ನಿತ್ವ ಪದ್ಧತಿ ಅಂತ ಕರೀತಾರೆ. ಮತ್ತು ಬಹುಪತ್ನಿತ್ವ ಕೂಡ ಇದೆ. ಏನು ಬಹುಪತ್ನಿತ್ವ ಅಂದರೆ, ಬಹುಶಃ ಬಹುಪತ್ನಿತ್ವ ಅಂತಂದರೆ ಮುಖ್ಯವಾಗಿ ಒಬ್ಬರಿಗಿಂತ ಹೆಚ್ಚಿನ ಮಹಿಳೆಯರನ್ನು ಒಬ್ಬ ಪುರುಷ ವಿವಾಹ ಆಗ್ತದೆ, ಇದಕ್ಕೆ ಬಹುಪತ್ನಿತ್ವ ಅಂತ ಇಲ್ಲ ಕರೀತಕ್ಕಂಥ. ಇದು ಶ್ರೀಮಂತರಲ್ಲಿ ಮತ್ತು ರಾಜರಲ್ಲಿ ಹೆಚ್ಚಾಗಿ ಕಂಡುಬರುವಂಥ ಒಂದು ಪದ್ಧತಿಯಾಗಿದೆ. ಇನ್ನು ವಿಧವಾ ವಿವಾಹ ಪದ್ಧತಿ, ವಿಡೋರಿ ಮ್ಯಾರೇಜ್ ಅಂತ ಅದು ಆ ಕಾಲದಲ್ಲಿ ಇದ್ದಂತೆ. ವಿಧವಾ ವಿವಾಹ ಪದ್ಧತಿ ಅಂತಕ್ಕಂಥದ್ದು ಇತ್ತು. ಗೊತ್ತಾಯ್ತಾ ಮಕ್ಕಳ ಯಾವ ರೀತಿ ಸಾಮಾಜಿಕ ಒಂದು ಸ್ಥಿತಿಗತಿಗಳು ಇದ್ವು ಅನ್ನೋದಕ್ಕೆ ನಿಮಗೆ ಪರಿಚಯವನ್ನು ಮಾಡ್ತೇನೆ. ಗೊತ್ತಾಯ್ತದ? ಸೊ ಓಕೆ, ನೆಕ್ಸ್ಟ್ ಮಹಿಳೆಯರ ಸ್ಥಾನಮಾನ. ಮಹಿಳೆಯರ ಸ್ಥಾನಮಾನ ಉನ್ನತವಾಗಿತ್ತು, ಉಚ್ಚ ಮಟ್ಟದಲ್ಲಿ ಇತ್ತು. ಅಂದರೆ ಅವರು ಆಡಳಿತದಲ್ಲಿ ಮತ್ತು ಇತರ ಒಂದು ಕಾರ್ಯಗಳಲ್ಲಿ ಅವರು ಸಭೆ ಸಮಾರಂಭಗಳಲ್ಲಿ ಭಾಗವಹಿಸುವಂಥ ವ್ಯವಸ್ಥೆ ಪೂರ್ವ ವೇದಗಳ ಕಾಲದಲ್ಲಿ ಇದ್ದಂಥದ್ದು, ಉಚ್ಚ ಮಟ್ಟದಲ್ಲಿ ಇತ್ತು ಅಂತ. ಸೊ ಹೀಗೆ ಮಹಿಳೆಯರಿಗೆ ಉನ್ನತ ಸ್ಥಾನ ಇದ್ದಂಥದ್ದನ್ನ ಪೂರ್ವ ವೇದಗಳ ಕಾಲದಲ್ಲಿ ನಾವು ನೋಡಬಹುದು. ಹಾಗೆ ಬಂದರೆ ಮಹಿಳಾ ವಿದ್ವಾಂಸರು ಕೂಡ ಇದ್ರು. ಮೈತ್ರೇಯಿ, ಗಾರ್ಗೇಯಿ, ಲೋಪಮುದ್ರ, ಅಪಲ, ಘೋಷ ಇವರು ಆ ಕಾಲದ ಮಹಿಳಾ ವಿದ್ವಾಂಸರು. ನಿಮಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ವೇದಗಳ ಕಾಲದ ಯಾರಾದರೂ ಇಬ್ಬರು ಮಹಿಳಾ ವಿದ್ವಾಂಸರನ್ನ ಹೆಸರಿಸಿ, ಉದಾಹರಣೆಗೆ ಘೋಷ, ಲೋಪಮುದ್ರ, ಅಪಲ ಮತ್ತೆ ವಿಶ್ವಾವರ ಇವರೆಲ್ಲರೂ ಕೂಡ ಮಹಿಳಾ ವಿದ್ವಾಂಸರು. ಅವರು ಆ ಸಂದರ್ಭದಲ್ಲಿ ಎಜುಕೇಟೆಡ್ ವುಮೆನ್ ಅಂತ ಕೂಡ ಹೇಳ್ಬೋದು. ಅವರ ಹೆಸರುಗಳನ್ನು ನಿಮಗೆ ಎಕ್ಸಾಮ್ ಅಲ್ಲಿ ಕೇಳಿದೆ. ಸೊ ಹೀಗೆ ಆನಂತರದ ಕಾಲದಲ್ಲಿ ವೃತ್ತಿಯ ಆಧಾರದ ಮೇಲೆ ವರ್ಣಗಳು ಪ್ರಾರಂಭ ಆಗ್ತದೆ. ವರ್ಣಗಳು ಅಂದರೆ ನಾಲ್ಕು ಇರ್ತದೆ, ನಾಲ್ಕು ವರ್ಣಗಳನ್ನು ವೇದಗಳ ಕಾಲದ ಯಾವುದಾದ್ರೂ ಎರಡು ವರ್ಣಗಳನ್ನು ಹೆಸರಿಸಿ ಅಂತ ಎಕ್ಸಾಮ್ ಅಲ್ಲಿ ಕೇಳಬಹುದು ಮಕ್ಕಳು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಫಾರ್ ಯುವರ್ ಫೈನಲ್ ಎಕ್ಸಾಮಿನೇಷನ್. ಸೊ ಅದರಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇವು ನಾಲ್ಕು ವರ್ಗಗಳು. ಈ ಬ್ರಾಹ್ಮಣ, ವೈಶ್ಯ, ಶೂದ್ರ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ನಾಲ್ಕು ವರ್ಣಗಳು. ಬ್ರಾಹ್ಮಣರು ಏನು ಅಧ್ಯಯನ ಅಧ್ಯಾಪನ ಮಾಡಲು, ಕ್ಷತ್ರಿಯರು ರಾಜ್ಯದ ರಕ್ಷಣೆ ರಾಜರಾಗಿ, ಮತ್ತು ವೈಶ್ಯರು ವ್ಯಾಪಾರ ಮತ್ತು ಕೃಷಿಯನ್ನು ಮಾಡ್ತಾ ಇದ್ರು. ಶೂದ್ರರು ಒಂದು ರೀತಿ ಸೇವಕ ವರ್ಗದವರಾಗಿದ್ದರು. ಇವು ಮುಖ್ಯವಾಗಿ ಈ ವರ್ಣಗಳು ಅಂತೇಳಿ ವರ್ಣಗಳು ಅಥವಾ ನಾಲ್ಕು ವರ್ಣಗಳು ಅಲ್ಲಿಗೆ ಆ ವರ್ಗಕ್ಕೆ ಸೇರಿದಂಥ ಜನತೆ ಯಾವ್ಯಾವ ಕೆಲಸಗಳನ್ನು ಮಾಡ್ತಾ ಇದ್ರು. ಸೊ ಅಂದರೆ ಉತ್ತರ ವೇದಗಳ ಕಾಲದಲ್ಲಿ ಬಂದರೆ ಈ ಒಂದು ಜಾತಿ ಪದ್ಧತಿ ಅಂತಕ್ಕಂಥದ್ದು ಅವರ ವೃತ್ತಿಯ ಆಧಾರದ ಮೇಲೆ, ಅವರ ಕೆಲಸಗಳ ಆಧಾರದ ಮೇಲೆ ಜಾತಿ ಪದ್ಧತಿ ಅಂತಕ್ಕಂಥದ್ದು ಪ್ರಾರಂಭವಾಗುತ್ತೆ. ಒಂದು ರೀತಿ ಆ ಜಾತಿ ಪದ್ಧತಿ ವೇದಗಳ ಕಾಲದಲ್ಲಿಯೇ ಹುಟ್ಟಿತು ಅಂತ ಹೇಳಿ. ಉದಾಹರಣೆಯವರು ಏನು ಒಂದು ಅನೇಕ ಕುಂಬಾರರಿರ್ಬೋದು, ಕಮ್ಮಾರರಿರ್ಬೋದು, ಮಡಿವಾಳರಿರ್ಬೋದು, ಅವರ ವೃತ್ತಿಯನ್ನು ಮಾಡ್ತಾ ಇದ್ದಂಥ ಹೆಸರಿನಲ್ಲಿ ಆ ಜಾತಿ ಪದ್ಧತಿ ಅಂತಕ್ಕಂಥದ್ದು ಅಸ್ತಿತ್ವಕ್ಕೆ ಬರುತ್ತೆ. ಒಟ್ಟಾರೆ ಜಾತಿಯ ಪದ್ಧತಿಯ ಹುಟ್ಟು ಅಂತಕ್ಕಂಥದ್ದು ಯಾವಾಗ ಪ್ರಾರಂಭ ಆಯ್ತಂದ್ರೆ ವೇದಗಳ ಕಾಲದಲ್ಲಿ. ಸೇ ಒಂದು ಈ ಬ್ರಾಹ್ಮಣರು ಮತ್ತೆ ಕ್ಷತ್ರಿಯರು, ಈ ವೈಶ್ಯರು ಮತ್ತು ಶೂದ್ರರಿಗೆ ಹೋಲಿಸಿದರೆ ಹೆಚ್ಚಿನ ಸ್ಥಾನಮಾನವನ್ನು ಅದರಲ್ಲಿ ಪಡ್ಕೊಂಡಿದ್ರು. ಬ್ರಾಹ್ಮಣರು ಮತ್ತೆ ಯಾರು ಕ್ಷತ್ರಿಯರು ಇತರೆ ಎರಡು ವರ್ಗಗಳಿಗಿಂತ ಒಂದು ಉನ್ನತ ಮಟ್ಟವನ್ನು ಆ ಸಂದರ್ಭದಲ್ಲಿ ಉನ್ನತ ಗೌರವ ಸ್ಥಾನಮಾನಗಳನ್ನು ಹೊಂದಿದ್ರು ಅಂತ ನಾವು ಅರ್ಥೈಸ್ಬೋದು. ಸೊ ಹೀಗೆ ವೃತ್ತಿ ಆಧಾರದ ಮೇಲೆ ಜಾತಿ ಪದ್ಧತಿ ಅಂತಕ್ಕಂಥದ್ದು ಪ್ರಾರಂಭ ಆಗುತ್ತೆ. ನಂತರ ಈ ಕಾಲದಲ್ಲಿ ಆಶ್ರಮಗಳು ಪ್ರಾರಂಭವಾಗುತ್ತವೆ. ಆಶ್ರಮಗಳು ಏನು, ಮನುಷ್ಯನ ಒಂದು ಜೀವನದಲ್ಲಿ ನಾಲ್ಕು ಘಟ್ಟಗಳನ್ನು ನಾವು ಗಣನೆಗೆ ತೆಗೆದುಕೊಂಡಾಗ, ಒಂದನೇದಾಗಿ ಬ್ರಹ್ಮಚರ್ಯ ಆಶ್ರಮ, ಮತ್ತೆ ಗೃಹಸ್ಥಾಶ್ರಮ, ವಾನಪ್ರಸ್ಥ
ಗೃಹಸ್ಥಾಶ್ರಮ ಮತ್ತೆ ಸನ್ಯಾಸಾಶ್ರಮ. ಈ ಗೃಹಸ್ಥ ಈ ಒಂದು ಬ್ರಹ್ಮಚರ್ಯ ಆಶ್ರಮದಲ್ಲಿ ಜ್ಞಾನಾರ್ಜನೆಯನ್ನು ಮಾಡತಕ್ಕಂಥದ್ದು, ಶಿಕ್ಷಣವನ್ನು ಪಡ್ಕೊಳ್ತಕ್ಕಂಥದ್ದು, ಆಮೇಲೆ ಗೃಹಸ್ಥಾಶ್ರಮದಲ್ಲಿ ಸಾಂಸಾರಿಕ ಜೀವನವನ್ನು ನಡೆಸಿ ನಂತರ ಅವರು ಅರಣ್ಯಕ್ಕೆ ಅವರು ವಿಶ್ರಾಂತಿಗೋಸ್ಕರ ಹೋಗ್ತಕ್ಕಂಥದ್ದು, ಆನಂತರ ಸನ್ಯಾಸವನ್ನ ಸ್ವೀಕಾರ ಮಾಡ್ತಕ್ಕಂಥದ್ದು, ಸಂಪೂರ್ಣ ಎಲ್ಲ ತ್ಯಾಗವನ್ನು ಮಾಡಿ ಸನ್ಯಾಸಾಶ್ರಮವನ್ನು ಅವರು ಹೊಂದಬೇಕಾಗಿತ್ತು. ಸೊ ಇಷ್ಟು ನಾಲ್ಕು ಆಶ್ರಮಗಳು. ನಿಮಗೆ ಕೇಳ್ತಾರೆ ಯಾವ್ದಾದ್ರು ಎರಡು ವೇದಗಳ ಕಾಲದ ಆಶ್ರಮಗಳನ್ನು ತಿಳಿಸಿ. ನಂಬರ್ ಒನ್ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ, ಗೊತ್ತಾಯ್ತಾ? ಇದರಲ್ಲಿ ಎರಡು ಆಶ್ರಮಗಳನ್ನು ನಿಮಗೆ ತಮ್ಮ ಕೇಳ್ತಾರೆ, ನಿಮಗೆ ನಾಲ್ಕರಲ್ಲಿ ಯಾವ್ದಾದ್ರು ಎರಡನ್ನ ಬರೆಯಬಹುದು. ನೆಕ್ಸ್ಟ್ ಆಹಾರ ಪದಾರ್ಥಗಳು ಮತ್ತು ಪಾನೀಯ. ಇವರು ಗೋಧಿ, ಬಾರ್ಲಿ ಮತ್ತೆ ಅಕ್ಕಿ, ತರಕಾರಿ, ಹಣ್ಣುಗಳು, ಮೀನು, ಮಾಂಸ, ಹೈನದ ಪದಾರ್ಥಗಳು, ಹಾಲು ಮತ್ತು ಹೈನದ ಪದಾರ್ಥಗಳು ಎಲ್ಲವುಗಳನ್ನು ಅವರು ಬಳಸ್ತಾರೆ. ಇದರ ಜೊತೆಗೆ ಸಭೆ ಸಮಾರಂಭಗಳಲ್ಲಿ ಸೋಮ ಮತ್ತು ಸುರಪಾನೀಯಗಳನ್ನು ಮಾಡ್ತಾ ಇದ್ರು. ಈಗಲೂ ನಾ ಕಡಿಮೆನಲ್ಲ, ಬೇರೆ ಬೇರೆ ರೀತಿಯ ಪಾನೀಯಗಳನ್ನು ಮಾಡ್ತಾರೆ. ಬ್ರಿಟಿಷರು ಬಂದಮೇಲೆ ನಮಗೆ ಈ ಮಧುಪಾನೀಯಗಳನ್ನು ನಮಗೆ ಪರಿಚಯ ಮಾಡಿ ಕೊಟ್ಟರು. ಇದರಿಂದ ಎಷ್ಟೋ ಜನ ಅದಕ್ಕೆ ನಮ್ಮ ದೇಶದಲ್ಲಿ ಬಲಿಯಾಗ್ತಾ ಇದೆ. ಮಕ್ಕಳು ನೀವು ಇದಕ್ಕೆ ಬಲಿಯಾಗಬಾರ್ದಂತ ನಾನು ನಿಮಗೆ ಒಳ್ಳೆಯದನ್ನು ನಿಮಗೆ ತಿಳಿಸೋದಕ್ಕೆ ಆಯ್ತು. ಸೋಮ ಮತ್ತು ಸುರಪಾನೀಯಗಳು ಅಂತ ಹೇಳಿಬಿಟ್ಟು ಎರಡು ಪಾನೀಯಗಳನ್ನು ಅವರು ಸೇವೆಯನ್ನು ಮಾಡ್ತಾ ಇದ್ರು. ಇದು ಆಹಾರ ಪದಾರ್ಥಗಳು ಹೇಗಿದ್ವು, ಅವರು ಏನೇನು ಬಳಸ್ತಾ ಇದ್ರು ಅನ್ನೋದಕ್ಕೆ ಒಂದು ಉದಾಹರಣೆಗಳನ್ನು ನಿಮಗೆ ಪರಿಚಯ ಮಾಡಿದ್ರು. ಇನ್ನು ಉಡುಪು ಮತ್ತು ಆಭರಣಗಳು, ಅವರು ಉಡುಪು ಮತ್ತು ಆಭರಣಗಳನ್ನು, ಉಡುಪುನಲ್ಲಿ ಬಂದರೆ ಹತ್ತಿ ಮತ್ತು ರೇಷ್ಮೆಯ ಬಟ್ಟೆಗಳನ್ನು ಧರಿಸ್ತಾ ಇದ್ರು. ಅವರೇ ಕಸೂತಿಯನ್ನು ಮಾಡಿಕೊಂಡು ಕೈಯಿಂದ ಅವರು ಕಸೂತಿಯನ್ನು ಮಾಡಿಕೊಂಡು ಬಟ್ಟೆಯನ್ನು ತಮ್ಮ ಅಂಗಗಳ ಮೇಲೆ ಮೇಲನ ಮತ್ತು ಕೆಳಗಣ ವಸ್ತ್ರಗಳನ್ನು ಅವರು ಧರಿಸುವಂಥ ಪದ್ಧತಿ ಇತ್ತು. ಇನ್ನು ಅಲಂಕಾರಗಳನ್ನು ಮಾಡ್ಕೊಳ್ತಾ ಇದ್ರು, ಮುಖಕ್ಕೆ ಎಲ್ಲ ಬಣ್ಣಗಳನ್ನು ಹಾಕಿ ಅಲಂಕಾರಗಳನ್ನು ಅವರು ಮಾಡ್ಕೊಳ್ತಾ ಇದ್ರು. ಕೇಶ ಅಲಂಕಾರವನ್ನು ಮಾಡ್ಕೊಳ್ತಾ ಇದ್ರು, ಉದ್ದನೆಯ ಜಡೆಗಳು, ಕುದುರೆಯ ಬಾಲದಂತೆ ಜಡೆಯನ್ನು ಕಟ್ಟುತ್ತಿದ್ದರು ಅಂತೇಳಿ ಅನೇಕ ಲೇಖಕರು ಬರೆದವರು, ಸೋರ್ಸಸ್ ನಮಗೆ ಸಿಕ್ಕಿದವು. ಕುದುರೆಯ ಬಾಲದಂತೆ ತಮ್ಮ ಮಹಿಳೆಯರು ತಮ್ಮ ಜಡೆಯನ್ನು ಕಟ್ಟುತ್ತಿದ್ದರು, ಉದ್ದವಾದಂಥ ಜಡೆಯನ್ನು ಅವರು ಅಲಂಕಾರವನ್ನು ಮಾಡಿಕೊಳ್ತಾ ಇದ್ರು ಅಂತಂದ್ರೆ. ಸೊ ಹೀಗೆ ಅವರು ಉಡುಪು ಯಾವುದನ್ನು ತಯಾರಿಸ್ತಿದ್ರು ಅಂದರೆ ರೇಷ್ಮೆ ಮತ್ತು ಹತ್ತಿಯಿಂದ ಉಡುಪುಗಳನ್ನು ಧರಿಸ್ತಾ ಇದ್ರು, ಗೊತ್ತಾಯ್ತು ಮಕ್ಕಳ? ಸೊ ಹಾಗೆ ಅವರು ಇತರೆ ಆಭರಣಗಳನ್ನು ಚಿನ್ನ ಮತ್ತು ಬೆಳ್ಳಿ ಮಣಿಮುತ್ತುಗಳಿಂದ ಅವರು ತಯಾರನ್ನು ಮಾಡ್ತಾ ಇದ್ರು. ಗೊತ್ತಾಯ್ತಲ್ಲ, ಅವರು ಕಿವಿಯೋರಿ, ವರಳಹಾರ, ತಕ್ಕಂಟಿಹಾರ ಅಂತ ಕೂಡ ಕರಿಬೋದು, ನಡುಕಟ್ಟಿ, ಕಾಲಂದಿಗೆ, ಕೈಗೆ ಆಗಿರ್ತಕ್ಕಂಥ ಚೈನ್ಸ್, ತೋಳಬಂದಿ, ಹೀಗೆ ಅನೇಕ ರೀತಿಯ ಮೂಗೋತಿ ಒಡವೆಗಳನ್ನು ಅಥವಾ ಆಭರಣಗಳನ್ನು ಅವರು ಧರಿಸ್ತಾ ಇದ್ರು. ಸೊ ಈ ಒಟ್ಟಾರೆ ಸ್ತ್ರೀ ಪುರುಷರಿಬ್ಬರು ಕೂಡ ಆಭರಣ ಪ್ರಿಯರಾಗಿದ್ದರು. ಗೊತ್ತಾಯ್ತಾ? ಸರಿಯೇ, ಆಭರಣಗಳ ಬಗ್ಗೆ ನಿಮಗೆ ಪರಿಚಯವನ್ನು ಮಾಡಿದ್ದರು. ಸೊ ಅನಂತರ ಆ ಕಾಲದ ಮನರಂಜನೆ, ಈ ಕಾಲದ ನಾವು ಸಿನಿಮಾ ಮತ್ತು ಇತರೆ ಎಲ್ಲ ನಾಟಕಗಳು, ಅನೇಕ ಈಗ ಟಗರು ಪಂದ್ಯಗಳು ಇವೆಲ್ಲವುಗಳನ್ನು ನೋಡ್ತೀವಿ, ಕುಸ್ತಿ ಪಂದ್ಯ, ಫುಟ್ಬಾಲ್, ದೇಶದ ಕ್ರಿಕೆಟ್ ಇವುಗಳನ್ನು ಮನರಂಜನೆಗೋಸ್ಕರ ತಮ್ಮ ಬೇಜಾರನ್ನು ಕಳೆಯೋದಕ್ಕೋಸ್ಕರ ಮಾಡ್ಬೋದು. ಆ ಕಾಲದಲ್ಲೂ ಕೂಡ ಕೆಲವು ಮನರಂಜನ ಪದ್ಧತಿ ಇದ್ವು. ಉದಾಹರಣೆಗೆ ಜೂಜಾಟ, ಈಗ ಧರ್ಮರಾಯ ಜೂಜಾಟದಿಂದ ತನ್ನ ಮಂಡಳಿ ಮತ್ತು ರಾಜ್ಯವನ್ನು ಸೋತ ಅಂತ ಜೂಜಾಟ. ಸೊ ಹಾಗೆ ಇನ್ನೊಂದು ರಥಗಳನ್ನು ಓಡಿಸುವ ಸ್ಪರ್ಧೆ, ಕುದುರೆಗಳನ್ನು ಓಡಿಸುವ ಸ್ಪರ್ಧೆ, ನೃತ್ಯ, ಸಂಗೀತ, ನಾಟಕ, ಡ್ಯಾನ್ಸ್ ಮಾಡ್ತಾರೆ, ನೃತ್ಯ, ಸಂಗೀತ, ನಾಟಕ ಮುಂತಾದವುಗಳನ್ನು ಅವರು ಮನರಂಜನೆಗೋಸ್ಕರ ಮಾಡ್ತಾಯಿದ್ರು. ಆ ಕಾಲದಲ್ಲಿ ನಗಾರಿಯನ್ನು ಬಳಿತಕ್ಕಂಥದ್ದು, ಕೊಳಲನ್ನು ಓದ್ತಕ್ಕಂಥದ್ದು, ಮತ್ತು ವೀಣೆಯನ್ನು ಬಾರಿಸುವಂಥ ಕೊಳಲನ್ನು ಓದುವುದರ ಬಗ್ಗೆ ಇದು ಮಾಡ್ತಾಯಿದ್ರು. ವೀಣೆ, ನಗಾರಿ
ಮುಂತಾದವುಗಳನ್ನು ಸಂಗೀತ ವಾದ್ಯಗಳಲ್ಲಿ ಅವರು ಬಳಸ್ತಾ ಇದ್ರು. ಸೊ ಇಷ್ಟು ಮುಖ್ಯವಾಗಿ ಈ ಒಂದು ಅವರ ಕಾಲದ ಸಾಮಾಜಿಕ ಸ್ಥಿತಿಗತಿ. ಇನ್ನು ಆರ್ಥಿಕ ಸ್ಥಿತಿಗತಿಗಳಲ್ಲಿ ಬಂದಾಗ ಬಹುಶಃ ನಾವು ಅವರ ಮುಖ್ಯ ಉದ್ಯೋಗ ಕೃಷಿಯಾಗಿತ್ತು. ಈಗ ಕೃಷಿ ಮುಖ್ಯ ಉದ್ಯೋಗ ಅಲ್ಲ. ಮೊದಲು ಏನೋ ಅವರಿಗೆ ಏನಾದರೂ ಅಪಾಯಿಂಟ್ಮೆಂಟು ಸ್ಥಾನಮಾನಗಳನ್ನು ಅವರು ಕೇಳ್ತಾರೆ. ಸೆಕೆಂಡ್ ಬಿಸ್ನೆಸ್, ಆಮೇಲೆ ಕೃಷಿ ಆಗಿಬಿಟ್ಟಿದೆ. ಆದರೆ ಅತ್ಯಂತ ಪ್ರಾಚೀನ ಕಾಲದಲ್ಲಿ ಕೃಷಿಯನ್ನು ಕಂಡುಕೊಂಡಂಥ ಮಾನವ ಮೊದಲ ಕಸಬು ಅಂದರೆ ಕೃಷಿಯಾಗಿತ್ತು ಅಲ್ವಾ. ಅವರು ಕೃಷಿಯ ಜೊತೆಗೆ ಏನು ಮಾಡ್ತಾ ಇದ್ದಾರೆ, ಅವರಿಗೆ ಸಹಾಯಕವಾಗಿ ಪಶುಪಾಲನೆಯನ್ನು ಅವರು ಮಾಡಿಕೊಡ್ತಾರೆ. ಸಾಕು ಪ್ರಾಣಿಗಳನ್ನು ಅನೇಕ, ಈಗ ಹಸು ಇರ್ಬೋದು, ಕುದುರೆ ಇರ್ಬೋದು, ಆನೆ ಇರ್ಬೋದು, ಹಾಗೆ ಕುರಿ ಮುಂತಾದವುಗಳನ್ನು ಅವರು ಸಾಕು ಪ್ರಾಣಿಗಳನ್ನು ಪಶುಪಾಲನೆಯನ್ನು ಅವರು ಮಾಡ್ತಾ ಇರುವಂಥದ್ದು. ಸೊ ಆನಂತರ ಉಳುಮೆ ಭೂಮಿಯನ್ನು ಕ್ಷೇತ್ರ ಅಂತ ಹೇಳಿ ಕರೀತಾ ಇದ್ರು. ಉಳುಮೆ ಭೂಮಿಯನ್ನು ಕ್ಷೇತ್ರ, ಉಳುಮೆ ಭೂಮಿಯನ್ನು ಏನೆಂದು ಕರೆಯಲಾಗಿತ್ತು ಅಂತ ಒಂದು ಪ್ರಶ್ನೆ ಇದೆ. ಕ್ಷೇತ್ರ ಉಳುಮೆಗೆ ಬಳಸುವಂಥ ಭೂಮಿಯನ್ನು ಕ್ಷೇತ್ರ ಅಂತೇಳಿ ಕರೀತಾ ಇದ್ರು. ಇದನ್ನು ಒಂದ್ನಾಲ್ಕು ವರ್ಷದಲ್ಲಿ ನಿಮಗೆ ಕೇಳಬಹುದು. ಮತ್ತು ಈ ಕಾಲದಲ್ಲಿ ಕಸುಬುಗಳು ಅಂತಕ್ಕಂಥವು, ಉದಾಹರಣೆಗೆ ಈ ಒಂದು ಮರಗೆಲಸ ಇರ್ಬೋದು, ಹಾಗೆ ಬಡಗಿಗಳು ಅಂತೇಳಿ ಕರಿಬೋದು, ಕುಂಬಾರರು, ಕಮ್ಮಾರರು, ಬುಟ್ಟಿಯನ್ನು ಅಣಿತಕ್ಕಂಥವ್ರು, ನೇಕಾರರು, ಈ ವೃತ್ತಿ ಆಧಾರಿತ ಕಸಬುಗಳು ಈ ಸಂದರ್ಭದಲ್ಲಿ ಇದ್ದಂಥವು. ಇವು ಆರ್ಥಿಕತೆಯನ್ನು ಹೆಚ್ಚಿಸುವಂತಹ ಮುಖ್ಯ ಅಂಶಗಳು ಕೂಡ ಇರ್ಬೋದು. ಆಮೇಲೆ ಈ ಕಾಲದಲ್ಲಿ ವಸ್ತು ವಿನಿಮಯ ಪದ್ಧತಿ ಇತ್ತು. ಈ ಕಾಲದಲ್ಲಿ ವಸ್ತುಗಳನ್ನು ವಿನಿಮಯ ಮಾಡ್ಕೊಳ್ತಕ್ಕಂಥ, ಉದಾಹರಣೆಗೆ ಒಂದು ಹಸು ತರಬೇಕಾದ್ರೆ ಇಷ್ಟು ರೇಷನ್ ಮಾಡಬೇಕು, ಇನ್ನೇನು ವಸ್ತುಗಳನ್ನು ಮಾಡಬೇಕಾದ್ರೆ ಬೇರೆ ವಸ್ತುವನ್ನು ಅವರಿಗೆ ಕೊಟ್ಟು ವಿನಿಮಯವನ್ನು ಮಾಡಿಕೊಡ್ತಾರೆ. ಇದಕ್ಕೆ ಏನಂತ ಕರಿತೀವಪ್ಪ ಅಂದರೆ ವಸ್ತು ವಿನಿಮಯ ಪದ್ಧತಿ ಅಂತ ಕೂಡ ಕರೀತಕ್ಕಂಥದ್ದು. ಇನ್ನು ಉತ್ತರ ವೇದಗಳ ಕಾಲದಲ್ಲಿ ಮುಖ್ಯವಾಗಿ ಕೃಷಿಯು ಇನ್ನೂ ಬೃಹದಾಕಾರವಾಗಿ ಹೆಚ್ಚಾಗ್ತಾ ಹೋಗುತ್ತೆ. ಈ ಹಳ್ಳಿಗಳು ನಗರಗಳಾಗಿ ಮಾರ್ಪಡ್ತವೆ. ವ್ಯಾಪಾರ ಮತ್ತು ವಾಣಿಜ್ಯಗಳು ಬೆಳವಣಿಗೆಯನ್ನು ಹೊಂದುತ್ತವೆ. ಅದರ ಜೊತೆಗೆ ಆಂತರಿಕ ವ್ಯಾಪಾರ, ಸಮುದ್ರ ಮಾರ್ಗದ ವ್ಯಾಪಾರಗಳು ತುಂಬ ಜಾಸ್ತಿ ಆಗ್ತಾ ಹೋಗ್ತವೆ. ಗೊತ್ತಾಯ್ತಲ್ಲ? ಸೊ ಹೀಗೆ ಆಂತರಿಕ ವ್ಯಾಪಾರಗಳು ಮತ್ತು ಸಮುದ್ರಗಳ ಮೇಲಿನ ವ್ಯಾಪಾರಗಳು ತುಂಬ ಜಾಸ್ತಿಯಾಗಿ ಆರ್ಥಿಕತೆ ಅಂತಕ್ಕಂಥದ್ದು ತುಂಬ ಏನು ಉನ್ನತ ಮಟ್ಟಕ್ಕೆ ಬರುತ್ತೆ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ನೋಡ್ಬೋದು. ವಸ್ತು ವಿನಿಮಯ ಪದ್ಧತಿ ಅಂತಕ್ಕಂಥದ್ದು ಅಸ್ತಿತ್ವದಲ್ಲಿತ್ತು. ಈ ಕಾಲದಲ್ಲೂ ಕೂಡ, ಉತ್ತರ ವೇದಗಳ ಕಾಲದಲ್ಲೂ ಕೂಡ ಏನು ವಸ್ತು ವಿನಿಮಯ ಪದ್ಧತಿ ಅಂತಕ್ಕಂಥದ್ದು ಅಸ್ತಿತ್ವದಲ್ಲಿತ್ತು. ಆಮೇಲೆ ಅವರು ನಿಷ್ಕ ಎಂಬ ಬಂಗಾರದ ನಾಣ್ಯವನ್ನು ಅವರು ಬಳಸ್ತಾ ಇದ್ರು. ನಿಷ್ಕ ಅಂತ ಅದರ ಹೆಸರು, ಬಂಗಾರದ ನಾಣ್ಯ ಒಂದು ನಿಷ್ಕ ಅಂತಕ್ಕಂಥದ್ದನ್ನು ಅವರು ಬಳಸ್ತಾ ಇದ್ರು ಅಂತಕ್ಕಂಥದ್ದು. ಸೊ ಹೀಗೆ ನಂತರದ ಕಾಲದಲ್ಲಿ ಅವರು ಆ ತುಂಡು ಚಿನ್ನದ ತುಂಡನ್ನು ಅವರು ಬಳಸುವಂಥದ್ದನ್ನು ಅವರು ಮಾಡ್ತಾರೆ. ಸೊ ಹೀಗೆ ಈ ಒಂದು ನಂತರ ವಿನಿಮಯ ಮಾಧ್ಯಮವಾಗಿ ಚಿನ್ನ ಬೆಳ್ಳಿ ಇವೆಲ್ಲವುಗಳನ್ನು ಬಳಸೋದಕ್ಕೆ ಅವರು ಪ್ರಯತ್ನಿಸಿದರು. ಮೊದಲಿಗೆ ವಸ್ತು ವಿನಿಮಯ ಪದ್ಧತಿ ಹೀಗೆ ಅವರ ಆರ್ಥಿಕ ಜೀವನವನ್ನು ಕುರಿತು ನಾವು ಅಧ್ಯಯನ ಮಾಡಬಹುದು. ಸೊ ಓಕೆ, ಇಲ್ಲಿಗೆ ವೈದಿಕ ಸಂಸ್ಕೃತಿಯಲ್ಲಿ ಅವರ ಮೂಲ ಅಥವಾ ಪೀಠಿಕೆ, ಆನಂತರ ಅವರ ರಾಜಕೀಯ ಸ್ಥಿತಿ, ಸಾಮಾಜಿಕ ಸ್ಥಿತಿ, ಆರ್ಥಿಕ ಸ್ಥಿತಿಯ ಬಗ್ಗೆ ನಾವು ಇವತ್ತು ಅಧ್ಯಯನ ಮಾಡಿದ್ದೀವಿ. ನೆಕ್ಸ್ಟ್ ಕ್ಲಾಸಲ್ಲಿ ಅವರ ಒಂದು ಧಾರ್ಮಿಕ ಜೀವನ, ಅವರ ಶಿಕ್ಷಣ ಹೇಗಿತ್ತು, ಅವರ ಸಾಹಿತ್ಯಗಳು ಯಾವುವು, ಅವರ ಧಾರ್ಮಿಕ ಜೀವನದ ಬಗ್ಗೆ ಇವುಗಳ ಬಗ್ಗೆ ನಾವು ಮುಂದಿನ ತರಗತಿಯಲ್ಲಿ ನಾವು ಅಧ್ಯಯನ ಮಾಡೋದಕ್ಕೆ ಪ್ರಯತ್ನಿಸೋಣ. ಇವತ್ತಿನ ತರಗತಿಯಲ್ಲಿ ಭಾಗವಹಿಸಿರ್ತಕ್ಕಂಥ ನನ್ನ ಎಲ್ಲ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಾನು ಒಂದು